ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಎಂಎಲ್ಸಿ ರವಿಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 4 ವಿಮಾನ ನಿಲ್ದಾಣಕ್ಕೆ ನೂತನ ಹೆಸರು ಇಟ್ಟಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಪ್ರಸ್ತಾಪ ಬಂದಿದೆ. ಒಂದು ವೇಳೆ ಆ ಪ್ರಸ್ತಾಪ ಬಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 4 ವಿಮಾನ ನಿಲ್ದಾಣಗಳಿಗೆ ಹೆಸರನ್ನ ಇಟ್ಟಿದ್ದಾರೆ. ಶಿವಮೊಗ್ಗಕ್ಕೆ ಕುವೆಂಪು ಹೆಸರಿಟ್ಟಿದ್ದಾರೆ, ಬಿಜಾಪುರಕ್ಕೆ ಬಸವಣ್ಣವರ ಹೆಸರಿಟ್ಟಿದ್ದಾರೆ, ಆಮೇಲೆ ಬೆಳಗಾಂಗೆ ರಾಣಿ ಚೆನ್ನಮ್ಮನ ಹೆಸರಿಟ್ಟಿದ್ದಾರೆ, ಆಮೇಲೆ ಹುಬ್ಬಳ್ಳಿಗೆ ಸಂಗೊಳ್ಳಿ ರಾಯಣ್ಣ ಹೆಸರಿಟ್ಟಿದ್ದಾರೆ. ಈಗ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರನ್ನು ಇಡಬೇಕು ಅನ್ನುವಂಥ ಸಲಹೆ ಬಂದಿದೆ ಅಂತ ಕೇಳಿದೆ. ಒಂದು ವೇಳೆ ಆ ಹೆಸರು ಬಂದರೆ ನಾವು ಹೋರಾಟವನ್ನು ಮಾಡ್ತೇವೆ. ಅವರು ನಮ್ಮ ಕರ್ನಾಟಕ ರಾಜ್ಯವನ್ನು ಹಾಳು ಮಾಡಿರ್ತಕ್ಕಂಥವ್ರು, ಧ್ವಂಸ ಮಾಡಿರ್ತಕ್ಕಂಥವ್ರು, ದೇವಾಲಯಗಳನ್ನು ದೋಚಿರ್ತಕ್ಕಂಥವ್ರು, ಮತಾಂತರ ಮಾಡಿರ್ತಕ್ಕಂಥವ್ರು ಅಂತ ಧರ್ಮವಿರೋಧಿ ಮತಾಂಧ ವ್ಯಕ್ತಿಯ ಹೆಸರನ್ನು ಇಡೋದಕ್ಕೆ ನಾವು ಬಿಡೋದಿಲ್ಲ. 4ನೇ ಕೃಷ್ಣರಾಜ ಒಡೆಯರ್ ನಮ್ಮ ಕರ್ನಾಟಕ ರಾಜ್ಯವನ್ನು ಕಟ್ಟಿರ್ತಕ್ಕಂಥವ್ರು, ಯೂನಿವರ್ಸಿಟಿಯನ್ನು ಕಟ್ಟಿರ್ತಕ್ಕಂಥವ್ರು, ಡ್ಯಾಮನ್ನು ಕಟ್ಟಿರ್ತಕ್ಕಂಥವ್ರು, ಆಮೇಲೆ ಬೆಂಗಳೂರಿನ ಕಟ್ಟೋದ್ರಲ್ಲೂ ಕೂಡ ಅವ್ರದ್ದು ಭಾಳ ದೊಡ್ಡ ಪಾತ್ರ ಇದೆ. ತಮ್ಮ ಮನೆಗೆ ದುಡ್ಡಿಲ್ಲ ಅಂಥೇಳಿ ತಮ್ಮಲ್ಲಿತ್ತಂಥ ಒಡವೆಗಳನ್ನೆಲ್ಲವನ್ನು ಕೂಡ ಮಾರಾಟ ಮಾಡಿ ಡ್ಯಾಮನ್ನು ಕಟ್ಟಿರ್ತಕ್ಕಂಥ 4ನೇ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರನ್ನು ಇಡಲಿ, ಸರ್ಎಂ ವಿಶ್ವೇಶ್ವರಯ್ಯವರ ಹೆಸರಿಡಲಿ, ಈ ಹೆಸರುಗಳನ್ನು ಬಿಟ್ಟು ಬೇರೆ ಹೆಸರಿಡೋದನ್ನು ನಾವು ವಿರೋಧ ಮಾಡ್ತೇವೆ. ಅದನ್ನು ಸದನದಲ್ಲಿ ಮಾಡಿದರೆ ನಾವು ದೊಡ್ಡ ಸದನದಲ್ಲಿ ನಾವು ತೆಗೆದುಕೊಳ್ತೇವೆ. ಅವರು ರಾಜ್ಯದಲ್ಲಿ ದೊಡ್ಡ ಸದನ ಇದೆ, ರಾಜ್ಯದಲ್ಲಿ ನಾವು ತೆಗೆದುಕೊಳ್ತೇವೆ. ಈಗ 4 ವಿಮಾನ ನಿಲ್ದಾಣಗಳಿಗೆ ಹೆಸರನ್ನು ಇಟ್ಟಿದ್ದಾರೆ. ಶಿವಮೊಗ್ಗಕ್ಕೆ ಕುವೆಂಪು ಹೆಸರಿಟ್ಟಿದ್ದಾರೆ, ಬಿಜಾಪುರಕ್ಕೆ ಬಸವಣ್ಣವರ ಹೆಸರಿಟ್ಟಿದ್ದಾರೆ, ಆಮೇಲೆ ಬೆಳಗಾಂಗೆ ರಾಣಿ ಚೆನ್ನಮ್ಮನ ಹೆಸರಿಟ್ಟಿದ್ದಾರೆ, ಆಮೇಲೆ ಹುಬ್ಬಳ್ಳಿಗೆ ಸಂಗೊಳ್ಳಿ ರಾಯಣ್ಣ ಹೆಸರಿಟ್ಟಿದ್ದಾರೆ. ಈಗ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರನ್ನು ಇಡಬೇಕು ಅನ್ನುವಂಥ ಸಲಹೆ ಬಂದಿದೆ ಅಂತ ಕೇಳಿದೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವರ ಅಭಿಪ್ರಾಯ ಹೇಳಿದ್ದಾರೆ. ಅವರ ಅಭಿಪ್ರಾಯ ಹೇಳಿರೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಅಬ್ಬಯ್ಯ ಟಿಪ್ಪು ಸುಲ್ತಾನ್ ಮೇಲಿನ ಅಭಿಮಾನದಿಂದ ಹೇಳಿದ್ದಾರೆ ಅಂತ ಹೇಳಿ ಜಮೀರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಸಂಸತ್ ಭವನದಲ್ಲಿ ನಡೆದಂತಹ ಗಲಾಟೆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕುತಂತ್ರ ಅಂತ ಆರೋಪ ಬರ್ತಾ ಇದೆ. ಆದರೆ ಧಾರವಾಡ ಇದರಲ್ಲಿ ಕಾಂಗ್ರೆಸ್ ಕುತಂತ್ರ ಹೇಗಾಗತ್ತೆ? ಅವರಿಗೆ ಪಾಸ್ ಕೊಟ್ಟವ್ರು ಯಾರು? ಹಾಗಿದ್ರೆ ಸಂಸತ್ ಭವನದಲ್ಲಿ ಅಪರಿಚಿತ ವ್ಯಕ್ತಿಗಳು ಹೋಗೋದಕ್ಕೆ ಪಾಸ್ ಕೊಟ್ಟವ್ರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಯಾರು ಹೇಳಿರೋದು, ಯಾರು ಹೆಸರು ಇಡಬೇಕಂತ ಇದ್ದಾರೆ? ಯಾರು ಇಡಬೇಕಂತ ಇದ್ದಾರೆ? ಯಾರು ಇಡಬೇಕಂತ ಇರೋದು? ಯಾರು ಹೇಳಿದ್ದಾರೆ? ನಮ್ಮಂತೂ ಯಾವುದು ಪ್ರಸಾದ ಅಬ್ಬಯ್ಯ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿದೆ? ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವರ ಅಭಿಪ್ರಾಯ ಪ್ರಸಾದ್ ಅಬ್ಬಯ್ಯ ಅವರು ಟಿಪ್ಪು ಸುಲ್ತಾನ್ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಅವರು ಈಗ ಜನತಾದಳ ಜಾತ್ಯತೀತ ಎಲ್ಲಿದೆ ಸ್ವಾಮಿ? ಬಿ ಜೆ ಪಿ ಜೊತೆ ಕೈ ಜೋಡಿಸಾದ್ಮೇಲೆ ಮುಗೀತದು. ಅದು ಜೆ ಡಿ ಎಸ್ ಅಂತ ಇರೋದು ಎಸ್ ತೆಗಿಬೇಕು ಅವ್ರೀಗ. ಜೆ ಡಿ ಎಸ್ ಜೊತೆ ಜೆ ಡಿ ಎಸ್ ಇರೋದು. ಈಗ ಜೆ ಡಿ ಕೆ ಮಾಡಬೇಕು, ಕೌಮುದಿ ಪಕ್ಷ ಅಂತ. ಈಗ ಜೆ ಡಿ ಎಸ್ ಸೆಕ್ಯುಲರ್ ಪಕ್ಷ ಅಂತ ಇದೆ. ಜೆ ಡಿ ಎಸ್ ಅಂದ್ರೆ ಏನು? ಜೆ ಡಿ ಎಸ್ ಜನತಾದಳ ಸೆಕ್ಯುಲರ್ ಪಕ್ಷ ಅಂತ ಇದ್ದಿದ್ದು. ಈಗ ಜೆ ಡಿ ಎಸ್ಗೆ ಅದ್ರ ಜೊತೆ ಕೆ ಅಂತ ಜೋಡ್ಕೊಳ್ಬೇಕು. ಅದು ಕುಮಾರಸ್ವಾಮಿನೂ ಆಗ್ತದೆ, ಕೌಮುದಿ ಪಕ್ಷನೂ ಆಗ್ತದೆ. ಈಗ ಯಾರು ಹೇಳಿರೋದು, ಯಾರು ಹೆಸರು ಇಡಬೇಕಂತ ಇದ್ದಾರೆ? ಯಾರು ಇಡಬೇಕಂತ ಇರೋದು ನಮ್ಮಂತೂ ಯಾವುದು? ಈಗ ಪ್ರಸಾದ್ ಅಬ್ಬಯ್ಯ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿದೆ? ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಪ್ರಸಾದ್ ಅಬ್ಬಯ್ಯ ಅವರು ಟಿಪ್ಪು ಸುಲ್ತಾನ್ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಅವರು ಈಗ ಜನತಾದಳ ಜಾತ್ಯತೀತ ಎಲ್ಲಿದೆ ಸ್ವಾಮಿ? ಬಿ ಜೆ ಪಿ ಜೊತೆ ಕೈ ಜೋಡಿಸಾದ್ಮೇಲೆ ಮುಗೀತದು. ಅದು ಜೆ ಡಿ ಎಸ್ ಅಂತ ಇರೋದು ಎಸ್ ತೆಗಿಬೇಕು ಅವ್ರೀಗ. ಜೆ ಡಿ ಎಸ್ ಜೊತೆ ಜೆ